ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್. ಐ ಆಮ್ ಅ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ತುಂಬ ಜನ ಆಧ್ಯಾತ್ಮಿಕ ಚಿಂತನೆಯಲ್ಲಿ ತಮ್ಮನ್ನು ತಾವು ಇನ್ನೂ ಹೆಚ್ಚು ಆಳವಾಗಿ ಹೇಗೆ ತೊಡಗಿಸ್ಕೊಳ್ಳೋದು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ಫ್ಯಾಕ್ಟ್ ದೇವರ ಆರಾಧನೆ, ಪೂಜೆ ಪುನಸ್ಕಾರಗಳು ಇದರ ಎಲ್ಲದರಿಂದ ನಮ್ಮೊಳಗಡೆ ಒಂದು ಪಾಸಿಟಿವಿಟಿ ಬರಬೇಕು, ನಾವು ಹೆಚ್ಚು ಎನರ್ಜೆಟಿಕ್ ಆಗಬೇಕು, ನಮ್ಮಲ್ಲಿರುವ ಸಣ್ಣ ಪುಟ್ಟ ಬಿಹೇವಿಯರಲ್ ಡಿಫೆಕ್ಟ್ಸನ್ನು ರೆಕ್ಟಿಫೈ ಮಾಡಿಕೊಳ್ಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾರೆ. ಆದರೆ ಬಾಲ್ಯದಿಂದ ಬಂದಿರುವಂತಹ ಕೀಳರಿಮೆನೋ ಅಥವಾ ಬೇರೆ ಥರದ ಕೆಲವೊಂದು ನೆಗೆಟಿವ್ ಥಾಟ್ಸಿಂದನೋ ಅದು ಸಾಧ್ಯ ಆಗ್ತಾ ಇರಲ್ಲ. ತುಂಬ ಜನ ನಮ್ಮಲ್ಲಿ ಈ ಒಂದು ವೈಬ್ರೆಂಟ್ ತುಂಬ ಅಟ್ರ್ಯಾಕ್ಟಿಂಗ್ ಪರ್ಸನಾಲಿಟಿನ ಅಟ್ರ್ಯಾಕ್ಟ್ ಮಾಡೋದಾದರೂ ಹೇಗೆ ಅನ್ನೋ ಗೊಂದಲದಲ್ಲಿರ್ತಾರೆ. ಇವತ್ತಿನ ಈ ಸಂಚಿಕೆಯಲ್ಲಿ ಒಂದು ಸುಲಭವಾದ ಸರಳವಾದ ಧ್ಯಾನದ ಮೂಲಕ ಆ ಒಂದು ಐಡಿಯಲ್ ಪರ್ಸನಾಲಿಟಿಯನ್ನು ನಮ್ಮ ಒಳಗಡೆ ಜಾಗೃತ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಇಷ್ಟೇ, ನೀವು ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿ ನಿಮಗೆ ನೀವು ಸ್ವಲ್ಪ ಹೊತ್ತು ಸಮಯ ಕೊಟ್ಕೊಳ್ಬೇಕು. ಇದು ಬೆಳಗ್ಗೆ ನೀವು ಎದ್ದ ತಕ್ಷಣನೋ ಅಥವಾ ರಾತ್ರಿ ಮಲಗಕ್ಕಿಂತ ಮುಂಚೆನೋ ಒಂದು 3-4 ನಿಮಿಷದ ಕಾಲದವರೆಗೂ ಆರಾಮಾಗಿ ನಿರಾಳವಾಗಿ ತನ್ನಲ್ಲಿ ತಾನು ನಂಬಿಕೆ ಇಟ್ಟು ಮಾಡುವಂಥ ಒಂದು ಕಲ್ಪನೆಗೆ ಸಂಬಂಧಪಟ್ಟಿರುವಂಥ ಸಣ್ಣ ಕ್ರಿಯೆ. ಸಾಕಷ್ಟು ಜನಕ್ಕೆ ಸ್ಪಷ್ಟವಾದ ಕಲ್ಪನೆ ಬರೋದಿಲ್ಲ. ಕಲ್ಪನೆ ಬರಲಿಲ್ಲ ಅನ್ನೋ ಮಾತ್ರಕ್ಕೆ ಸರಿಯಾಗಿ ಧ್ಯಾನ ಮಾಡೋಕ್ಕಾಗಲ್ಲ ಅನ್ನೋದು ತಪ್ಪು. ಇಲ್ಲಿ ನಿಮ್ಮ ಮುಖ್ಯ ಉದ್ದೇಶ ನೀವು ಏನನ್ನು ಗಳಿಸ್ಕೊಳ್ಬೇಕು ಅಂತಿದ್ದೀರೋ ಅದಕ್ಕೆ ಬೇಕಾಗುವ ಸೂಕ್ತ ಭಾವನೆಯನ್ನು ನಿಮ್ಮ ಒಳಗಡೆ ಜಾಗೃತ ಮಾಡಿಕೊಳ್ಳೋದು. ಆ್ಯಸ್ ಇನ್ ದಿ ಫೀಲಿಂಗ್ ಆಫ್ ವಾಟ್ ಯು ರಿಯಲಿ ವಾಂಟ್ ಟು ಮ್ಯಾನಿಫೆಸ್ಟ್ ಇಸ್ ಆಟ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಬನ್ನಿ, ಈ ಧ್ಯಾನನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕೂತ್ಕೊಳ್ಳಿ. ನೀವು ಕಾಲು ಚಾಚಿಕೊಂಡು ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ಬೆನ್ನನ್ನು ರಿಕ್ಲೈನ್ ಮಾಡಿಕೊಂಡು ಪಿಲ್ಲೋಗೆ ಅಥವಾ ಗೋಡೆಗೆ ಕೂತ್ಕೊಳ್ಬಹುದು, ಅಥವಾ ಧ್ಯಾನ ಸ್ಥಿತಿಯಲ್ಲೇ ಧ್ಯಾನ ಭಂಗಿಯಲ್ಲೇ ಕೂಡ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಬಹುದು ಸಹ. ಉದಾಹರಣೆಗೆ ಸುಖಾಸನದಲ್ಲೋ ಅಥವಾ ಅರ್ಧ ಪದ್ಮಾಸನದಲ್ಲೋ ಅಥವಾ ನಿಮಗೆ ಇರುವಂತಹ ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ನೀವು ಕೂತ್ಕೊಳ್ಬಹುದು. ನಿಧಾನವಾಗಿ ಮೃದುವಾಗಿ ಕಣ್ಗಳನ್ನು ಮುಚ್ಚಿ ನೀವು ಕಲ್ಪನೆ ಮಾಡಿಕೊಂಡಿರುವಂತಹ ಅಥವಾ ನಾನದು ಆಗಬೇಕು ಅಂತ ಆಸೆ ಪಡ್ತಾ ಇರುವಂತಹ ಆ ಪರ್ಫೆಕ್ಟ್ 100% ರಿಫೈನ್ಡ್ ಪರ್ಸನಾಲಿಟಿಯ ವಿಜುಲೈಸೇಷನ್ನ ನಿಮ್ಮ ಮನಸ್ಸಿನಲ್ಲಿ ಮೂಡಿಸ್ಕೊಳ್ಳಿ. ಅರ್ಥಾತ್ ನೀವು ತುಂಬ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ದೀರಾ ಅಂತನೋ, ಅಥವಾ ಒಳ್ಳೆ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತನೋ, ಅಥವಾ ಸರಳವಾಗಿ ಇಂಗ್ಲೀಷ್ ಅಥವಾ ಕನ್ನಡ ಭಾಷೆಯನ್ನು ಮಾತಾಡೋದನ್ನು ಕಲ್ತಿದ್ದೀನಿ ಅಂತನೋ, ಅಥವಾ ನೀವು ಕಲಿತಾ ಇರೋ ಯಾವುದೋ ಒಂದು ಸಾಫ್ಟ್ವೇರ್ ಸ್ಕಿಲ್ಸನ್ನು ಅಪ್ರಾಪ್ರಿಯೇಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರ ಜೊತೆ ಖುಷಿಯಾಗಿ ಲವಲವಿಕೆಯಿಂದ ಆರಾಮವಾಗಿ ಜೀವನವನ್ನು ಸಾಗಿಸ್ತಾ ಇದ್ದೀರಾ ಅನ್ನೋದಿರಬಹುದು, ನಿಮ್ಮ ಎಕ್ಸಾಮಲ್ಲಿ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅನ್ನೋಂಥ ವಿಚಾರ ಇರಬಹುದು. ಈ ಥರ ಯಾವ ಸ್ಪೆಸಿಫಿಕ್ ಆಟ್ರಿಬ್ಯೂಟ್ಸ್ ಅಥವಾ ಪರ್ಸನಾಲಿಟಿಯನ್ನು ನೀವು ಎಂಪವರ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀರೋ ಆ ಥರದ ಗುಣಗಳನ್ನು ನೀವು ಪಾಸಿಟಿವ್ ಆಗಿ ಸಂತೋಷದಿಂದ ವಿಜುಲೈಸ್ ಮಾಡ್ಕೊಳ್ತಾ ಬನ್ನಿ. ಉದಾಹರಣೆಗೆ ನಾವು ತುಂಬ ಇಷ್ಟಪಡೋ ಹೀರೋ ಅಥವಾ ಹೀರೋಯಿನ್ನ ಎಷ್ಟೋ ಸತಿ ಖುಷಿ ಖುಷಿಯಾಗಿ ವಿಜುಲೈಸ್ ಮಾಡ್ಕೊಳ್ತಾ ಹೋಗ್ತೀವಲ್ವ, ಆ ಥರನೇ ನಿಮ್ಮನ್ನು ನೀವು ಒಂದು ದೊಡ್ಡ ಸೆಲೆಬ್ರಿಟಿ ಥರ ಪಾಸಿಟಿವ್ ಆಗಿ ವೈಬ್ರೆಂಟ್ ಆಗಿ ಹ್ಯಾಪಿಯಾಗಿ ಇಲ್ಲಿ ನೀವೇನು ಆಗಬೇಕು ಅಂತ ಇದ್ದೀರಾ ಅನ್ನೋದ್ರ ಬಗ್ಗೆ ಆ್ಯಂಕ್ಷಿಯಸ್ ಆಗಲ್ಲ ಅಥವಾ ಅಯ್ಯೋ ಆಗ್ಲಲ್ವಲ್ಲ ಅನ್ನೋ ಕೊರಗಲ್ಲ, ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಆಗೋದ್ರೆ ಎಷ್ಟು ಸಂತೋಷ ಬರುತ್ತೆ ನಮ್ಮ ಜೀವನದಲ್ಲಿ, ಎಷ್ಟೆಲ್ಲ ಲಾಭಗಳನ್ನು ಪಡ್ಕೊಳ್ಬಹುದು ಅಲ್ವಾ. ಆ ಸಂತಸದಲ್ಲಿ ಆನಂದದಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಬನ್ನಿ. ಇಲ್ಲಿ ಕೆಲವೊಂದು ಫೈನ್ ಸಟಲ್ ಡೀಟೇಲ್ಸ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದರೆ ನೀವು ಮಾತಾಡ್ತಾ ಇರೋ ರೀತಿಯಲ್ಲಿ ನಿಮ್ಮ ಶೈಲಿ ಭಂಗಿ ಇರಬಹುದು, ಅಥವಾ ಆ ಸಂಬಂಧಗಳ ಆ ಸವಿಯನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಆ ಹೆಲ್ದಿ ಕಾನ್ವರ್ಸೇಷನ್ಸ್ ಮೂಡ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಆಗಿರಬಹುದು. ಇದನ್ನು ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಇನ್ನೇನು ನಿದ್ರೆಗೆ ಜಾರ್ತಾ ಇದ್ದೀರಾ ಅನ್ನೋ ಕೆಲವು ಕ್ಷಣಗಳ ಮುಂಚೆ ಈ ಧ್ಯಾನವನ್ನು ಮಾಡಬಹುದು, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ದೈನಂದಿನ ಕ್ರಿಯೆಗಳನ್ನು ಮಾಡಿದ ಮೇಲೂ ಕೂಡ ಧ್ಯಾನಕ್ಕೆ ಅಂತ ನೀವು ನಿರ್ದಿಷ್ಟವಾದ ಸಮಯವನ್ನು ತಗೊಂಡು ಕೂಡ ಮಾಡಬಹುದು. ಈ ಒಂದು ಸುಂದರವಾದ ಸರಳವಾದ ಧ್ಯಾನದಿಂದ
ನೀವು ವಾಸ್ತವದಲ್ಲಿ ಏನಾಗಬೇಕು ಅನ್ನೋ ಕ್ಲಾರಿಟಿ ನಿಮ್ಮ ಸುತ್ತ ಮನಸ್ಸಿಗಿರುತ್ತೆ. ಎಷ್ಟೋ ಜನಕ್ಕೆ ಅಯ್ಯೋ ನಾನು ಅದಾಗಲಿಲ್ಲ, ಇದಾಗಕ್ಕಾಗ್ತಾ ಇಲ್ಲ ಅಂತ ಹೊರಗಿನಲ್ಲೇ ನೆಗೆಟಿವ್ ಥಾಟ್ಸ್ ಮತ್ತು ಕೀಳರಿಮೆ ಬಂದು ಅವರಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದ್ದರೂ ಆ ಜೀವನವನ್ನು ಸಾಗಿಸೋಕ್ಕಾಗ್ತಾ ಇರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸುಪ್ತ ಮನಸ್ಸಿಗೆ ಒಂದು ನೀಲಿ ನಕ್ಷೆ ಅಥವಾ ಬ್ಲೂ ಪ್ರಿಂಟನ್ನು ಕೊಡೋದು ಮುಖ್ಯ. ಆಗ ನಿಮ್ಮ ಸುಪ್ತ ಮನಸ್ಸು ತಾನಾಗಿಯೇ ನಿಮ್ಮನ್ನು ಆ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗೋಕ್ಕೆ ಎನ್ಕರೇಜ್ ಮಾಡುತ್ತೆ. ಈ ಒಂದು ಸುಲಭವಾದ ಧ್ಯಾನವನ್ನು ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೂ ಕೂಡ ತಿಳಿಸಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆ ಆಪ್ತರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ